ಜೀವನದ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಸಂಗತಿಗಳು ಮುಖ್ಯವಾಗಬಹುದು. ಇವತ್ತು ಯುಎಸ್ ನಲ್ಲಿ ಟ್ಯಾಟೂ ತೆಗೆಯೋದು ದೊಡ್ಡ ಉದ್ಯಮವಾಗಿದೆ. ಟ್ಯಾಟೂಗಿಂತ ದೊಡ್ಡ ಉದ್ಯಮ. ನನ್ನ ಟ್ಯಾಟೂ ಅನುಭವ ಹೇಳಲ್ಲ, ಒಳ್ಳೆ ಟ್ಯಾಟೂ ಬೇಕಂದ್ರೆ ಕೆಂಟಕಿಗೆ ಹೋಗಿ. ಸದ್ಗುರು, ನನಗೆ ಟ್ಯಾಟೂ ತುಂಬಾ ಇಷ್ಟ, ತುಂಬಾ ಹಾಕಿಸ್ಕೊಂಡಿದ್ದೀನಿ. ಇಲ್ಲಿರೋರೆಲ್ಲರೂ ಅನೇಕರು ಇಷ್ಟಪಡ್ತಾರೆ ಬಹುಶಃ. ಮೊದಲ ಬಾರಿ ಟ್ಯಾಟೂ ಹಾಕಿಸ್ಕೊಂಡಾಗ ನನ್ನ ಮತ್ತೆ ಅಪ್ಪ ಅಮ್ಮನ ನಡುವೆ ಗಲಾಟೆ ಆಯ್ತು. ಜಗಳ ಮಾಡಿದ್ರು ಯಾಕೆ ಹಾಕಿಸ್ಕೊಂಡೆ ಅಂತ. ನನ್ನ ಪ್ರಶ್ನೆ ಏನಂದ್ರೆ, ಟ್ಯಾಟೂ ಹಾಕಿಸ್ಕೊಳ್ಳೋದು ಯಾಕೆ ಯೋಗ್ಯ ಅಲ್ಲ, ಅದು ಒಳ್ಳೆಯ ಲಕ್ಷಣ ಅಲ್ಲ ಅನ್ನೋದ್ಯಾಕೆ? ಈ ಭಿನ್ನಾಭಿಪ್ರಾಯಗಳು ಯಾಕಿವೆ ಸದ್ಗುರು? ಈಗ ನಿಮಗೆ ಜೀವನದ ಬೇರೆ ಬೇರೆ ಸಮಯಗಳಲ್ಲಿ ಬೇರೆ ಬೇರೆ ಸಂಗತಿಗಳು ಮುಖ್ಯವಾಗಬಹುದು. ಆ ಕ್ಷಣದಲ್ಲಿ ಶಾಶ್ವತವಾದ ಚಿಹ್ನೆ ಹಾಕಿಸ್ಕೊಂಡ್ರೆ, ಇವತ್ತು ಯುಎಸ್ನಲ್ಲಿ ಟ್ಯಾಟೂ ತೆಗೆಯೋದು ದೊಡ್ಡ ಉದ್ಯಮವಾಗಿದೆ. ಟ್ಯಾಟೂಗಿಂತ ದೊಡ್ಡ ಉದ್ಯಮ ಸರಿನಾ? ಯಾಕೆ ಅಂದರೆ, ಕಾಲೇಜಿನಲ್ಲಿ ಪ್ರೀತಿಯಲ್ಲಿ ಬಿದ್ದು ಅವ್ರ ಹೆಸರನ್ನು ಮೈಲೆಲ್ಲ ಹಾಕಿಸ್ಕೊಂಡ್ರಿ, ಅದು ಮುಗಿದ ಮೇಲೆ ಅಳಿಸಿ ಹಾಕಬೇಕು, ಅಂದರೆ ಚರ್ಮ ಕೀಳಬೇಕು. ನೀವು ಮೈ ತುಂಬ ಟ್ಯಾಟೂ ಹಾಕಿಸ್ಕೊಳ್ಳೋ ಮೊದಲು ಸ್ವಲ್ಪ ಕಾಯೋದು ಒಳ್ಳೆಯದು. ನಿಮ್ಮ ಮುಖ್ಯವಾದ್ದನ್ನು ಹಣೆ ಮೇಲೆ ಹಾಕಿಸ್ಕೋಬೇಕು ಅಂದರೆ ಅದು ಜೀವನವಿಡೀ ಮುಖ್ಯವಾಗಿ ಇರುವಂಥದ್ದಾಗಿರಬೇಕು. ಯಾಕೆಂದರೆ ಒಂದೆರಡು ವರ್ಷಗಳಲ್ಲಿ ಅದು ಕ್ಷುಲ್ಲಕವಾದರೆ ನೀವು ನಿಮ್ಮ ಚರ್ಮ ಕಿತ್ಕೋಬೇಕು. ಅಲ್ಲದೆ ಜೊತೆಗೆ ನೀವೇನಾಗಿದ್ದೀರೋ ಅದೆಲ್ಲವನ್ನೂ ಮೈ ಮೇಲೆ ಬರ್ಕೋಬೇಕಾಗಿಲ್ಲ. ಜಗತ್ತಿನಲ್ಲಿ ಕೆಲಸ ಮಾಡಬೇಕಾದ್ರೆ, ಸಂಗತಿಗಳನ್ನು ನಿರ್ವಹಿಸಬೇಕಾದ್ರೆ ನೀವೇನಾಗಿದ್ದೀರೋ ಅದನ್ನೆಲ್ಲ ತೋರಿಸಬೇಕು ಅಂತಿಲ್ಲ. ನಿಮಗೆ ಗೊತ್ತಿರಬೇಕು ಯಾರಿಗೆ ಏನನ್ನು ತೋರಿಸಬೇಕು ಅಂತ. ಟ್ಯಾಟೂನೇ ಎಲ್ಲ ಹೇಳ್ತಿದ್ರೆ, ನೀವೇನು, ನಿಮ್ಮ ತತ್ವಗಳೇನು ಅನ್ನೋದನ್ನೆಲ್ಲ ಬರ್ಕೊಂಡಿದ್ರೆ ನೀವ್ಯಾರು ಅಂತ ತಕ್ಷಣ ಗೊತ್ತಾಗುತ್ತೆ. ಬಹಳ ಸರಳವಾಗಿ ಬದುಕಬೇಕು ಅಂದ್ಕೊಂಡ್ರೆ ಪರವಾಗಿಲ್ಲ. ನೀವು ಜೀವನದೊಂದಿಗೆ ಸಂಕೀರ್ಣವಾದ ತೊಡಗುವಿಕೆಯನ್ನು ಬಯಸ್ತಿದ್ರೆ ಯಾವುದೇ ರೀತಿಯ ಚಿಹ್ನೆಗಳನ್ನು ಹಾಕಿಸ್ಕೊಳ್ಳದೇ ಇರೋದು ಒಳ್ಳೆಯದು. ನನ್ನ ಟ್ಯಾಟೂ ಅನುಭವ ಹೇಳಲ್ಲ, ನಾನು ಹಾಕಿಸ್ಕೊಂಡಿಲ್ಲ, ನಾನು ತುಂಬ ಕಪ್ಪು, ಏನು ಮಾಡಲಿ? ಬಿಳಿ ಬಣ್ಣದಿರುತ್ತ? ಓಕೆ ಸರಿ. ನಾವು ಜೈಲಲ್ಲಿ ಕಾರ್ಯಕ್ರಮ ಮಾಡ್ತಿದ್ವಿ, ಭಾರತ ಅಮೇರಿಕಾದಲ್ಲೆಲ್ಲ. ಒಂದು ಅಭಿಯಾನ, ಬಂಧಿತರಿಗೆ ಆಂತರಿಕ ಸ್ವಾತಂತ್ರ್ಯ ಅಂತ. ಅದು ಹೃದಯ ಸ್ಪರ್ಶಿಯಾಗಿತ್ತು. ನಾವು ಕೆಂಟಕಿ ಕರೆಕ್ಷನ್ ಸೆಂಟರ್ಗೆ ಹೋದಾಗ ಅದು ಹೈ ಸೆಕ್ಯೂರಿಟಿ ಜೈಲು. ಅಲ್ಲೊಬ್ಬ ಇದ್ದ, ಅವನು ಟ್ಯಾಟೂ ಹಾಕೋನು, ಟ್ಯಾಟೂ ಮಾಡ್ತಿದ್ದ. ಅಲ್ಲಿನ ಖೈದಿಗಳಿಗೆ 10 ದಿನಗಳ ಕಾರ್ಯಕ್ರಮ ಮಾಡ್ತಿದ್ದೆ. ಅವರೆಲ್ಲ ಆತ್ಮೀಯರಾದರು. ಆಗ ಹೇಳಿದರು, ಜೈಲಿನೊಳಗೆ ಟ್ಯಾಟೂ ಎಲ್ಲಿಂದ ಬಂತು ಅಂತ ಕೇಳಿದಾಗ, ಅಲ್ಲಿ ಎಲ್ಲಾನೂ ಪರೀಕ್ಷಿಸ್ತಾರೆ, ದೇಹದ ರಂಧ್ರಗಳಿಂದ ಹಿಡಿದು ಎಲ್ಲಾನು ಪರೀಕ್ಷಿಸ್ತಾರೆ, ಏನೂ ಒಳಗೆ ಹೋಗಬಾರ್ದು ಅಂತ. ಆದರೆ ಈ ವ್ಯಕ್ತಿ ಎಲ್ರಿಗೂ ಟ್ಯಾಟೂ ಹಾಕ್ತಿದ್ದಾನೆ, ಒಳ್ಳೆ ಬೆಲೆಗೆ, ಸರಿನಾ? ನಂತರ ಅವನು ಹೇಳ್ದ, ಹೇಗೆ ಟ್ಯಾಟೂ ಹಾಕ್ತೀನಿ ಅಂತ. ಅವನು ಫೋರ್ಕಿನ ಒಂದು ಮುಳ್ಳನ್ನು ಮುರಿದು ಅದನ್ನು ಹರಿತವಾಗಿಸಿ ಸೂಜಿ ಥರ ಮಾಡ್ತಾನೆ. ಅಲ್ಲಿ ಏನೇ ಪ್ಲಾಸ್ಟಿಕ್ ಸಿಕ್ಕರೂ ಚಿಕ್ಕ ಪುಟ್ಟ ತುಂಡುಗಳನ್ನು ಕಲೆ ಹಾಕಿ ಅದನ್ನು ಕರಗಿಸ್ತಾನೆ, ಬೇರೆ ಬೇರೆ ಬಣ್ಣಗಳದ್ದು. ನೀವು ನೋಡಬೇಕು, ಅವರು ಮೈ ತುಂಬ ಟ್ಯಾಟೂ, ಯಾವ ಗ್ಯಾಂಗ್ಗೆ ಸೇರಿದವರು ಅಂತ ಅದು ನಿರ್ಧರಿಸುತ್ತೆ. ಹೇಗಂದರೆ, ಒಂದು ನಿರ್ದಿಷ್ಟ ಟ್ಯಾಟೂ ಅಂದರೆ ನಿರ್ದಿಷ್ಟ ಗುಂಪಿಗೆ ಸೇರಿದವರು ಅಂತ. ಎಲ್ಲೇ ಹೋದರೂ ಅವರದ್ದೇ ಭಾಷೆಯಲ್ಲಿ ಇವರು ಇಲ್ಲಿಗೆ ಸೇರಿದವರು ಅಂತ. ಜೊತೆಗೆ ಯಾವ ದರ್ಜೆಯ ಅಪರಾಧಿ ಅನ್ನೋದನ್ನು ಹೇಳುತ್ತೆ, ಉತ್ತಮ ದರ್ಜೆನ ಕೆಳ ದರ್ಜೆನ ಅಂತ. ಬಹುತೇಕ ಎಲ್ರಿಗೂ ಇಡೀ ದೇಹ ಟ್ಯಾಟೂಯಿಂದ ತುಂಬಿತ್ತು. ಇವನು ಅದನ್ನೆಲ್ಲ ಮಾಡ್ತಿದ್ದ, ಮತ್ತು ಈ ಎಲ್ಲ ಜನರು ಅವನಿಗೆ ಅದರ ಬೆಲೆನ ನೀಡಬೇಕಾಗಿತ್ತು. ಜೈಲಿನಿಂದ ಹೊರಬಂದ ಮೇಲೆ ಯಾವಾಗಾದರೂ ಹೊರ ಹೋದರೆ ಅದರ ಬೆಲೆ ಕೊಡಬೇಕು, 1000 ರೂಪಾಯಿಗಳನ್ನು ಕೊಡೋದಿತ್ತು. ಅವನ ಲೆಕ್ಕ ಇಟ್ಕೊಂಡಿದ್ದ, ಕೈಮೇಲೆ ಬರ್ಕೊಂಡಿದ್ದ ಲೆಕ್ಕನ. ನಿಜಕ್ಕೂ ಅದು ಬಹಳ ಅದ್ಭುತವಾಗಿತ್ತು. ಹೇಗೆ ಮಾಡ್ತೀರಿ ತೋರಿಸಿ ಅಂದೆ. ಅಲ್ಲಿ ಗಾರ್ಡ್ಗಳಿದ್ದರೂ ತೋರಿಸೋಕ್ಕಾಗಲ್ಲ ಅಂದು ಹೇಗೆ ಮಾಡೋದು ಅಂತ ವಿವರಿಸ್ದ. ಎಂಥ ಕೌಶಲ, ಜೈಲಿನೊಳಗೆ ಟ್ಯಾಟೂ ಮಾಡ್ತಿದ್ದ. ನಿಮಗೆ ಒಳ್ಳೆ ಟ್ಯಾಟೂ ಬೇಕಂದರೆ ಕೆಂಟಕಿಗೆ ಹೋಗಿ.